ಟಿಎಸ್ ವೆಂಕಣ್ಣಯ್ಯನವರ ಕುರಿತು ಆಗ್ಲೇ ಹಲವಾರು ವಿಷಯಗಳನ್ನ ನಾವು ಮುತ್ತು ಕೆ ಅವರಿಂದ ತಿಳ್ಕೊಂಡ್ವಿ. ಇದೀಗ ಚಿತ್ರದುರ್ಗ ಜಿಲ್ಲೆಯ ಮಾಳಪ್ಪನಹಟ್ಟಿ ಗ್ರಾಮದ ನಿವಾಸಿಯಾಗಿರುವಂತಹ ಕಾವ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಂದ ಸಹಿತವಾಗಿ ಟಿ ಎಸ್ ವೆಂಕಣ್ಣಯ್ಯನವರ ಬಗ್ಗೆ ಹಲವಾರು ವಿಷಯಗಳನ್ನ, ವಿಶೇಷ ಸಂಗತಿಗಳನ್ನ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಕಾವ್ಯ ಅವರೇ. ನಮಸ್ತೆ ಸರ್. ಟಿ ಎಸ್ ವೆಂಕಣ್ಣಯ್ಯನವರ ಬಗ್ಗೆ ಒಂದು ವಿಶೇಷ ಕಥೆಯನ್ನ ನಮಗೋಸ್ಕರ ಹೆಕ್ಕಿ ತಂದಿದ್ದೀರಾ ಅಂತ ಹೇಳಿದ್ರಿ. ಹೌದು ಸರ್, ಹೌದೌದು. ಆ ಕಥೆಯನ್ನೊಮ್ಮೆ ನಮ್ಮ ವೀಕ್ಷಕರೊಂದಿಗೆ ಹಂಚ್ಕೊಳ್ತೀರಾ? ಖಂಡಿತ ಸರ್, ಖಂಡಿತ ಖಂಡಿತ. ಹೇಳಿ ಕಾವ್ಯ ಅವರೇ. 1931 ಇಸ್ವಿಯಲ್ಲಿ ಮೈಸೂರಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ಬೇಕು ಅಂತ ಅನ್ಕೊಂತಾರೆ. ಅವಾಗ ಈ ಮೈಸೂರಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ಬೇಕು ಅಂತ ಅನ್ಕೊಂಡಾಗ ಅದ್ರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂತಾರ ಅವರು. ಹಂಗೆ ಇದ್ದಾಗ ಇದರಲ್ಲಿ ಗಮಕ ಕಲೆಯ ಪ್ರದರ್ಶನವೂ ಸಹ ಇರುತ್ತೆ. ಹಾಗಾಗಿ ಗಮಕ ಕಲೆಯ ಹಿರಿಯ ವಿದ್ವಾಂಸರೆಲ್ಲರೂ ಸಹ ಟಿ ಎಸ್ ವೆಂಕಣ್ಣಯ್ಯ ಅವರ ಮನೆಯ ಮಹಡಿ ಮೇಲೆ ಎಲ್ಲರೂ ಅಂದ್ರೆ ಗಮಕ ಕಲೆಯ ಪ್ರದರ್ಶನವನ್ನು ಕುರಿತು ಚರ್ಚೆ ಮಾಡೋದಕ್ಕೋಸ್ಕರ ಅವ್ರ ಮನೆಯ ಮಹಡಿ ಮೇಲೆ ಸೇರಿಸ್ತಾರೆ. ಅದರಲ್ಲಿ ಅಲ್ಲಿ ಒಬ್ಬೊಬ್ಬರು ಒಂದೊಂದು ಕಥೆಯನ್ನು ಓದ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧರಿಸ್ತಾರೆ. ಎಲ್ಲರೂ ಅಂದ್ರೆ ಮಾತುಕತೆ ನಡೆಸ್ಕೋತಾರೆ, ಆತರ ನಡೆಸ್ತಾರೆ. ಅಂದ್ರೆ ವಿದ್ವಾಂಸರೆಲ್ಲರೂ ಸೇರಿಬಿಟ್ಟು ಗದುಗಿನ ಭಾರತದ ರಸವತ್ತಾದ ಭಾಗಗಳನ್ನು ಒಬ್ಬೊಬ್ಬರು ಒಂದೊಂದನ್ನು ಓದ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ. ಅದರಲ್ಲಿ ಆ ಒಂದು ಅವರ ಮನೆಯ ಮಹಡಿ ಮೇಲೆ ಊಟದ ವ್ಯವಸ್ಥೆ ಸಹ ಆಗಿರುತ್ತೆ. ಅಷ್ಟರಲ್ಲಿ ಒಬ್ಬ ಹೆಂಗಸು ಅಯ್ಯೋ ಅಯ್ಯೋ ಅಂತ ಹೇಳ್ಬಿಟ್ಟು ಕಿರಿಚ್ತಾ ಇರ್ತಾರೆ. ಹೌದು, ಕಿರಿಚ್ತಾ ಇದ್ದಾಗ ಟಿ ಎಸ್ ವೆಂಕಣ್ಣಯ್ಯ ಅವರು ಏನ್ ಮಾಡ್ತಾರೆ ಅಂದ್ರೆ ಗಮಕ ಸಾಹಿತಿಗಳಾದ ರಾಜೀವ ಲೋಚನಮ್ಮ ಅವ್ರಿಗೆ ಕಾರ್ಯಕ್ರಮ ಮುಂದುವರೆಸಲು ಹೇಳ್ಬಿಟ್ಟು ಅವರು ಕೆಳಗ್ ಬರ್ತಾರೆ. ಕೆಳಗಡೆ ಇಳಿತಾರೆ. ಹೌದು, ಮಹಡಿ ಮೇಲಿಂದ ಕೆಳಗೆ ಇಳಿತಾರೆ. ಇಳಿದ್ ಬಂದ್ಬಿಟ್ಟು ಅವರು ತಮ್ಮ ಶ್ಯಾಮರಾಯರನ್ನು ಸಹ ಕರೀತಾರೆ. ಕರೆದ್ ಬಿಟ್ಟು ಅವ್ರ ಎರಡನೇ ಹೆಂಡತಿಯ ಮಗನು ಜ್ವರ ಬಂದ್ಬಿಟ್ಟು ತೀರಿ ಹೋಗಿರ್ತಾರೆ. ಹಾಗಾಗಿ ಅವ್ರ ಹೆಂಡತಿಗೆ ಸಮಾಧಾನ ಮಾಡ್ತಾರೆ, ಸಮಾಧಾನ ಪಡಿಸ್ಬಿಟ್ಟು ಏನು ಮುಂದಿನ ಕಾರ್ಯಕ್ರಮ ಅಂದ್ರೆ ಅದು ಊತಾಕೋದು ಅಂದ್ರೆ ಶವನ ಊತಾಕೋದು ಎಲ್ಲ ಮುಂದಿನ ಕಾರ್ಯಕ್ರಮ ಎಲ್ಲ ಮಾಡ್ಬಿಟ್ಟು ಅವರು ಸ್ಮಶಾನದಿಂದ ಮನೆಗೆ ವಾಪಸ್ ಬರ್ತಾರೆ. ವಾಪಸ್ ಬರೋಷ್ಟ್ರಲ್ಲಿ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ತುಂಬಾ ಜೋರಾಗಿ ನಡೆದಿರುತ್ತೆ. ಅಲ್ಲಿ ಯಾರಿಗೂ ಸಹ ಅಲ್ಲಿ ಅವ್ರೇನು ವಿದ್ವಾಂಸರೆಲ್ಲರೂ ಇರ್ತಾರೋ ಅವ್ರಿಗೆ ಯಾರಿಗೂ ಸಹ ತಮ್ಮ ಮಗ ತೀರೋಗಿದಾನಂತೆ ಹೇಳೇ ಇರಲ್ಲ ಅವರು. ಓ ಸರಿ ಸರಿ. ಅದೇ ಒಂದ್ ರೀತಿ ನಾವು ಶ್ರೀ ಮಂಜುನಾಥ ಫಿಲಂ ನೋಡ್ತೀವಲ್ವಾ, ಮನ್ಸಿಗೆ ಬಂತು ಈಗ. ಅವರು ಯಾರಿಗೂ ಸಹ ತಮ್ಮ ಮಗ ತೀರೋಗಿರೋದು ಯಾರಿಗೂ ಸಹ ಹೇಳಲ್ಲ. ತನ್ನ ಹೆಂಡತಿ ಮತ್ತೆ ತಮ್ಮ ಆದಂತ ಶ್ಯಾಮರಾಯರು ಮತ್ತೆ ಟಿ ಎಸ್ ವೆಂಕಣ್ಣಯ್ಯವರು ಅವರು ಹೋಗ್ಬಿಟ್ಟು ಏನು ಶವದ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಸ್ಮಶಾನದಿಂದ ಮನೆಗೆ ವಾಪಸ್ ಬರ್ತಾರೆ. ಬರೋ ಅಷ್ಟರಲ್ಲಿ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಬಹಳ ಜೋರಾಗಿ ನಡೆದಿರುತ್ತೆ. ಅದ್ರಲ್ಲಿ ತೊವ್ವೆ, ಮಜ್ಜಿಗೆ ಹುಳಿ, ಚಿತ್ರಾನ್ನ, ಬೋಂಡ ಎಲ್ಲ ಮಾಡಿರ್ತಾರೆ. ಅದ್ರ ಮೇಲೆ ಆಸೆ ಪಟಾಕಿ ಹಾರಿಸುತ್ತಾ ಮತ್ತೆ ಆಗ್ತಾನೆ ಓದಿರುವಂತಹ ಕುಮಾರವ್ಯಾಸ ಭಾರತದ ಪದ್ಯಗಳ ಮೇಲೆ ಟೀಕೆ ಟಿಪ್ಪಣಿಗಳನ್ನ ಮಾಡ್ಕೊಂತ ಎಲ್ಲ ಭೋಜನ ಕಾರ್ಯಕ್ರಮ ತುಂಬಾ ಜೋರಾಗಿ ಮಾಡ್ತಾ ಇರ್ತಾರೆ. ಮಾಡಿದಾದ್ಮೇಲೆ ಅವರೆಲ್ಲ ವಿದ್ವಾಂಸರೆಲ್ಲರೂ ಹೊರಟೋಗ್ತಾರೆ. ಹೊರಟೋದ್ಮೇಲೆ ಟಿ ಎಸ್ ವೆಂಕಣ್ಣಯ್ಯ ಅವರು ಮಹಡಿ ಮೇಲೆ ಬರ್ತಾರೆ. ಮಹಡಿ ಮೇಲೆ ಬಂದಾಗ ರಾಜೀವ ಲೋಚನಮ್ ಅವರು ಟಿ ಎಸ್ ವೆಂಕಣ್ಣಯ್ಯ ಅವರಿಗೆ ಕೇಳ್ತಾರೆ, ಏನೋ ಶ್ರೀಮತಿ ಕಾಣಿಸ್ತಿಲ್ವಲ್ಲ ಅಂತ ಕೇಳ್ದಾಗ ಟಿ ಎಸ್ ವೆಂಕಣ್ಣಯ್ಯ ಅವರು ಹೇಳ್ತಾರೆ, ಆದಿಪುರಾಣದಲ್ಲಿ ಬರುವ ನೀಲಾಂಜನೇಯ ನೃತ್ಯದ ಕತೆ ಹೇಳ್ತಾರೆ ಅವಾಗ ರಾಜೀವ ಲೋಚನಮ್ ಅವರಿಗೆ. ವೃಷಭನಾಥನ ಸಭೆಯಲ್ಲಿ ನೀಲಾಂಜನೇಯ ನೃತ್ಯ ಮಾಡುತ್ತಾ ಆಕೆಯ ಹಾಯಸ್ಸು ಕರಗಿ ಹೋಯಿತು. ಆಗ ದೇವೇಂದ್ರನು ರಸಭಾಸವಾಗದಿರಲೆಂದು ನೀಲಾಂಜನಿಯಂತಹ ಮತ್ತೊಂದು ಸ್ತ್ರೀಯನ್ನು ಸೃಷ್ಟಿಸಿ ನರ್ತನ ಮುಂದುವರಿಯಂತೆ ಮಾಡಿದ. ಈಗ ನಾನು ದೇವೇಂದ್ರನ ಪಾತ್ರವನ್ನು ವಹಿಸಿದ್ದೇನೆ. ನನ್ನ ಮನೆಯಲ್ಲಿ ನಡೆದ ಅಚಾತುರ್ಯ ಯಾರಿಗೂ ಸಹ ಅವ್ರು ಹೇಳಿರ್ಲಿಲ್ಲ. ಆವಾಗ ಅವರು ಟಿ ಎಸ್ ವೆಂಕಣ್ಣಯ್ಯ ಅವರು ಏನ್ ಮಾಡ್ತಾರೆ, ರಾಜೀವ ಲೋಚನಮ್ ಅವ್ರಿಗೆ ತನ್ನ ಮಗ ತೀರಿ ಹೋದಂತಹ ಸಂದರ್ಭ ಎಲ್ಲ ಹೇಳ್ತಾರೆ, ವಿಷಯ ಎಲ್ಲ ವಿವರಿಸ್ತಾರೆ ಅವ್ರಿಗೆ. ಅವಾಗ ರಾಜೀವ ಲೋಚನಮ್ ಅವರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತಾರೆ.
ನೋಡಿದಾಗ ಅವರು ರಾಜೀವ ಲಕ್ಷ್ಮಣರು ಟಿ ಎಸ್ ವೆಂಕಣ್ಣಯ್ಯ ಅವ್ರಿಗೆ ಹೇಳ್ತಾರೆ, ನೀನು ಮನುಷ್ಯ ಅಲ್ಲ ಅವಧೂತ ಅಂತ ಹೇಳ್ತಾರೆ. ಐ ನಿಜ ಬಿಡಿ, ಅದಂತೂ ನಿಜ. ಯಾಕೆಂದ್ರೆ ಮನಸ್ಸಲ್ಲಿ ಅಷ್ಟೊಂದು ಭಾರ ಇಟ್ಕೊಂಡು ಆ ಕಣ್ಣುಗಳಿಂದ ಎಕ್ಸ್ಪ್ರೆಷನ್ಸ್ ತೋರಿಸುವಂತದಿದೆಯಲ್ಲ, ಅದು ಸ್ವಂತ ಮಗ. ಸ್ವಂತ ಮಗನೇ ಇನ್ನು ಇಲ್ಲ ಅನ್ನೋ ಒಂದು ಮಾತು ಕೇಳಿದ್ರೆ ಎಂತ ತಂದೆಯೂ ಸಹಿತವಾಗಿ ಕುಗ್ಗಿ ಹೋಗ್ತಾನೆ, ಕರಗಿ ಹೋಗ್ತಾನೆ. ಇಂತ ಸನ್ನಿವೇಶವನ್ನ ನಿಭಾಯಿಸುವಂತಿದ್ದಿದೆಲ್ಲ, ಅದು ಎಂತವ್ರಿಗೂ ಸಹಿತವಾಗಿ ಬಹಳ ಕಟುವಾದಂತಹ ಸನ್ನಿವೇಶನೇ ಅದು. ಅಂತ ಸನ್ನಿವೇಶದಲ್ಲೂ ಸಹಿತವಾಗಿ ಅಲ್ಲಿ ನೆರೆದಿರುವಂತಹ ಸಭೆಗೆ ಯಾವುದೇ ಕುಂದು ಕೊರತೆ ಆಗ್ಬಾರ್ದು ಅನ್ನೋ ಒಂದು ಯೋಚನೆ ಮಾಡಿದಾರಲ್ಲ ಆಗಿನ ಸಮಯದಲ್ಲೇ. ಸೊ ನಿಜ ಅದ್ಭುತ ಇದೊಂದು. ಅವರ ನಿಜ ಜೀವನದ ವ್ಯಕ್ತಿತ್ವ ಹೇಗಿತ್ತು ಅನ್ನೋದು ಹೇಳೋದಾದ್ರೆ ಅದು ಒಂದು ಮಾತಲ್ಲಿ ಎರಡು ಮಾತಲ್ಲಿ ಹೇಳೋದಲ್ಲ. ತುಂಬಾ ಅತ್ಯದ್ಭುತ ಕಥೆನ ನಮ್ಮೊಂದಿಗೆ ಹಾಗೂ ವೀಕ್ಷಕರೆಲ್ಲರಿಗೂ ಸಹಿತವಾಗಿ ತಿಳಿಸ್ಕೊಟ್ಟಿದ್ದೀರ ಕಾವ್ಯ ಅವರೇ. ಮತ್ತೊಮ್ಮೆ ಹೃದಯಪೂರ್ವಕವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಅತ್ಯದ್ಭುತ ಕಥೆಯೊಂದನ್ನ ಟಿ ಎಸ್ ವೆಂಕಣ್ಣಯ್ಯನವರ ವ್ಯಕ್ತಿತ್ವಕ್ಕೆ ಕೈಗನ್ನಡಿಯಾಗಿರುವಂತಹ ವಿಶೇಷ ಕಥೆಯನ್ನ ಹೇಳಿದಿರಾ. ಇದು ನಿಜಕ್ಕೂ ಸಹಿತವಾಗಿ ನನಗೂ ತುಂಬಾ ಆಶ್ಚರ್ಯ ಆಗ್ತಾ ಇರೋದಂತೂ ಸತ್ಯ. ಯಾಕೆಂದ್ರೆ ನಾವು ಅದಾಗ್ಲೇ ನೋಡಿದೀವಿ ಫಿಲಿಮ್ಗಳ, ಶ್ರೀ ಮಂಜುನಾಥ ಅನ್ನೋ ಒಂದು ಫಿಲಿಮ್ ನಾವು ನೋಡಿದ್ದೇವೆ. ಆ ಫಿಲಿಮ್ ಅಲ್ಲಿ ನಡೆದಂತ ಪ್ರಸಂಗ ಇವತ್ತಿಗೂ ನಾವು ಕಣ್ಮುಂದೆ ತರಿಸ್ಕೊಳ್ತೇವೆ. ಅಂದ್ರೆ ಒಂದು ದೃಶ್ಯ ರೂಪದಲ್ಲಿ ನೋಡಿರುವಂತದ್ದು ಕಣ್ಮುಂದೆ ಬರುವಂತದ್ದು. ಸೊ ಅದು ನಿಜವಾಗಿಯೂ ನೀವು ಹೇಳಿರುವಂತ ಕತೆ ನೀವು ಕೇಳ್ತಾ ಇರೋ ವೀಕ್ಷಕರೆಲ್ಲರಿಗೂ ಸಹಿತವಾಗಿ ಟಿ ಎಸ್ ವೆಂಕಣ್ಣಯ್ಯನವರ ಒಂದು ಜೀವನದಲ್ಲಿ ನಡೆದಂತ ಘಟನೆ ಕಣ್ಮುಂದೆ ಬಂದಿರೋದಂತ ಸತ್ಯ ಆಗಿದೆ ಕಾವ್ಯ ಅವರೇ. ತುಂಬಾ ಸಂತೋಷ ಆಯ್ತು. ಈ ಒಂದು ಅತ್ಯದ್ಭುತ ಕತೆ ಎಲ್ಲರಿಗೂ ಸಹಿತವಾಗಿ ಮೌಲ್ಯಯುತವಾದಂತ ಜೀವನ ನಡೆಸಲಿಕ್ಕೆ, ಸಾರ್ಥಕತೆಯ ಜೀವನ ನಡೆಸಲಿಕ್ಕೆ ಒಂದು ರಹದಾರಿ ಅಂತ ಹೇಳ್ಬೋದು. ಹೌದು ಕಾವ್ಯ ಅವರೇ, ತುಂಬಾ ಉತ್ತಮವಾದಂತಹ ಕಥೆಯನ್ನ ನಮ್ಗೆ ತಿಳಿಸ್ಕೊಟ್ರಿ. ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಸರ್.